ಏನು ಹರ್ಟಲ್ಲ ಇವಾಗ ಅವರೇ ಹೇಳಿದ್ದಾರೆ ಮೂರು ಬಿಟ್ಟವನು ಅಂತ. ಮೂರು ಬಿಟ್ಟವ್ರ ಹತ್ರ ನಾವೇನು ಮಾತಾಡೋದು? ಕೊಚ್ಚೆಗೆ ಕಲ್ಲೆಸ್ಯಕ್ಕೆ ಇಷ್ಟ ಇಲ್ಲ ನನಗೆ. ನಾನೇನಿದ್ರು ಲೀಗಲಾಗಿ ಫೈಟ್ ಮಾಡ್ತೀನಿ. ನಾನೀಗ ಲಾಯರ್ ಹತ್ರನೇ ಮೀಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ನಾನು ಲೀಗಲಾಗಿ ಕನ್ಸಲ್ಟ್ ಮಾಡಿ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಅದು ಬಿಟ್ಟರೆ ನಾನು ಏನೂ ಮಾತಾಡಲ್ಲ. ನನಗೇನು ಇದ್ರ ಬಗ್ಗೆ ಡಿಸ್ಟರ್ಬು ಅಥವಾ ಅವರು ಡಿಸ್ಟರ್ಬ್ ಆಗಿರೋದು, ಯಾಕಂದರೆ ನಾನು ಆನೆಸ್ಟಾಗಿ ಹೇಳ್ತಾ ಇರೋದು ಏನು ಅಂತಂದರೆ, ನನಗಿದ್ರಿಂದ ಏನು ಬರುತ್ತೆ ಹೇಳಿ? ಒಂದು ಯಾರೋ ಒಬ್ಬ ಬಡವ ಸಾಮಾನ್ಯಂಗೆ ಇದಾಗಿದೆ ಅಂದಿದ್ದು ನಾನು ಬಂದು ಮಾಡ್ತಾ ಇರೋದು. ಅದು ಬಿಟ್ಟರೆ ಏನಂತಂದರೆ, ನಾನು ದರ್ಶನ್ಗೂ ಹೇಳೋದು, ಒಂದು ಸೀರಿಯಲ್ಲಾಗಿ ಮಲ್ಟಿಪಲ್ ಅಫೆಂಡರ್ ಆದಾಗ ನೀವು ಒಂದು ಏನಾರ ಒಂದು ಸಜೆಷನ್ನು, ಟ್ರೀಟ್ಮೆಂಟು ಅಥವಾ ಹೆಲ್ಪ್, ಯು ನೀಡ್ ಹೆಲ್ಪ್. ಯಾಕೆಂತಂದರೆ ಸತತವಾಗಿ ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, ಅದನ್ನು ನಮ್ಮ ರಿಪೋರ್ಟರ್ಸ್ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ, ಸಾಕಷ್ಟಿದೆ ಅದ್ರ ಬಗ್ಗೆ, ಎಫ್ ಐ ಆರ್ಗಳಿದೆ ಮತ್ತು ಹಲವಾರು ದಾಖಲೆಗಳಿದೆ, ಸೋಮೋಟೋ ಕೇಸ್ ಆಗಿರೋದಿದೆ, ಅದೆಲ್ಲ ಇದೆ. ಅದೆಲ್ಲ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ, ಆದರೆ ಲೀಗಲ್ ಆಗಿ ಫೈಟ್ ಮಾಡ್ತೀನಿ. ಇಂದ್ರಜಿತ್ ಅವರು ಅದ್ರ ಬಿಟ್ಟು ಪ್ರಕರಣ ಟೋಟಲ್ ಆಗಿ ಬೇರೆ ಕಡೆನೆ ತಿರುವು ತಗೊಂತು ಅಂತ ಇಲ್ಲ. ಏನಂತಂದರೆ ನಾನು ಇನ್ನೇನು ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಯಾಕೆ ಅಂತಂದರೆ ನನಗೆ ಕೊಚ್ಚೆಗೆ ಒಂದು ಕಲ್ಲು ಎಸೆಯೋಕ್ಕೆ ಇಷ್ಟ ಇಲ್ಲ, ಮತ್ತು ಅವರೇ ಮೂರು ಬಿಟ್ಟಿದ್ದೀನಿ ಅಂದವ್ರ ಜೊತೆ ನಾನು ಏನು ಮಾತಾಡೋದು. ಆದರೆ ಕೊನೆಯದಾಗಿ ನಾನು ಒಂದು ಅಡ್ವೈಸ್ ಮಾಡೋದು, ಯು ನೀಡ್ ಹೆಲ್ಪ್, ಒಂದು ಯಾರ್ದೋ ಸಹಾಯ ಬೇಕಾಗುತ್ತೆ, ಅದನ್ನು ತಗೊಳ್ಳಿ. ಯಾಕಂತಂದರೆ ಒಂದು ಸಮಾಜಕ್ಕೆ ಒಂದು ಸರಿ ಆದರೆ, ಎರಡು ಸರಿ ಆದರೆ ಹೇಳ್ಬೋದು. ಸತತವಾಗಿ ಹಲವಾರು ಉದಾಹರಣೆಗಳು ಇದೆ ನನ್ನ ಹತ್ರ. ಅವರಿಗೆ ತುಂಬ ಹತ್ತಿರವಾದ ಯಾರು, ಯಾರು ಹೊಡೆದ್ರು, ಅವರ ಒಂದು ಮೆಸೇಜ್ ಕೂಡ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಇಬ್ಬರು, ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್. ಸೊ ಈ ರೀತಿಯಲ್ಲಿ ನಾನು ಎಕ್ಸ್ಪೋಸ್ ಮಾಡಬೇಕು ಅಂದರೆ ಮೀಡಿಯಾ ಮುಂದೆ ಎಕ್ಸ್ಪೋಸ್ ಮಾಡೋದು ತುಂಬ ಈಸಿ, ಆದರೆ ನಾನು ಎಲ್ಲಿ ಕೊಡಬೇಕಾಗಿದೆಯೋ ಅಲ್ಲಿಗೆ ತಲುಪಿಸ್ತೀನಿ. ನನ್ನ ಒಂದು ತನಿಖಾ ತಂಡ, ನನ್ನ ರಿಪೋರ್ಟರ್ಸು ಮತ್ತು ಇನ್ವೆಸ್ಟಿಗೇಟಿವ್ ರಿಪೋರ್ಟರ್ಸ್ ಎಲ್ಲ ಏನು ಕೊಟ್ಟಿದ್ದಾರೋ ಅದೆಲ್ಲ ಇದೆ. ಹೆಚ್ಚು ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಮತ್ತಿನ್ನು ಇದು ಕೊನೆಯದಾಗಿ ಅದೇ ನನ್ನ ಮೆಸೇಜ್ ಹೇಳಿದ್ದು, ಒಂದು ಸಮಾಜಕ್ಕೆ ಒಳ್ಳೆ ದೃಷ್ಟಿಯಿಂದ ಒಬ್ಬ ನಟನಿಗೆ ಒಳ್ಳೆಯದಾಗಬೇಕು ಅಂತಂದರೆ ಯು ನೀಡ್ ಹೆಲ್ಪ್. ಯಾಕಂತಂದರೆ ಡಿಸ್ಟರ್ಬ್ ಆಗಿದ್ದಾರೆ ಮೆಂಟಲಾಗಿ. ಮೆಂಟಲಿ ಡಿಸ್ಟರ್ಬ್ ಆದಾಗ, ಒಂದು ಸ್ವಲ್ಪ ಡಿಪ್ರೆಷನ್ ಆದಾಗ ಈ ಥರದ್ದು ಒಂದು ಸಹಾಯ ತಗೊಳ್ಳೋದು ಉತ್ತಮ. ಯಾಕೆ ಅಂತಂದರೆ ಒಂದು ಡೈರೆಕ್ಟರ್ ಇರ್ಬೋದು ಅಥವಾ ಇನ್ಯಾರಿಗೋ ಇರ್ಬೋದು, ಇನ್ಯಾರಿಗೋ ಈ ಥರ ಹಲ್ಲೆಗಳು ನಡೀತಾ ಇದ್ದಾಗ ಒಂದು ಸ್ವಲ್ಪ ಟ್ರೀಟ್ಮೆಂಟ್ಗಳು ತಗೊಳ್ಳೋದು ವಾಸಿ ಅಂತ ಹೇಳ್ಬಿಟ್ಟು. ಇವತ್ತು ಆಡಿಯೋ ಬರುತ್ತೆ ಸಿ, ಅದೇನು ನನಗೆ ಅದ್ರ ಬಗ್ಗೆ ಮಾತಾಡೋದು.